ಇನ್ನು ಮಾಸ್ಕ್ನ್ನ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಸರ್ಕಾರ ಆದೇಶ ಕೂಡ ಇದೆ. ಮಾಸ್ಕ್ ಕಾರ್ಯಾಚರಣೆ ವೇಳೆ ಪದೇ ಪದೇ ಕಿರಿಕ್ ಆಗ್ತಾ ಇದೆ. ಸೋ ಇನ್ನು ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ಬೀದಿ ರಂಪಾಟ ಆಗ್ತಾ ಇದೆ. ಪೊಲೀಸರು ಕಳ್ಳರನ್ನು ಹಿಡಿದಂತೆ ಹಿಡಿತಾರೆ ನಮ್ಮನ್ನ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಲಘಟಪುರದಲ್ಲಿ ಪೊಲೀಸರ ಜೊತೆ ವಕೀಲರೊಬ್ಬರು ಕಿರಿಕ್ ಮಾಡ್ಕೊಂಡಿದ್ದಾರೆ. ಮಾಸ್ಕ್ ಫೈನ್ ಬದಲು ಬೇರೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಫೈನ್ ತೆಗೆದುಕೊಳ್ಳಿ, ಬೇರೆ ಮಾಹಿತಿ ಯಾಕೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಸೋ ಈ ಒಂದು ದೃಶ್ಯ ಇದೀಗ ವೈರಲ್ ಆಗಿದೆ. ಪೊಲೀಸರ ಜೊತೆ ವಕೀಲ ನಾರಾಯಣ್ ಕಿರಿಕ್ ಮಾಡ್ಕೊಂಡಿದ್ದಾರೆ. ತಾನು ಮಾಸ್ಕ್ ಹಾಕಿಲ್ಲ, ನಿಜ, ಅದನ್ನು ಒಪ್ಪಿಕೊಳ್ಳುತ್ತೀನಿ, ಆದರೆ ಫೈನ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆ ಬೇರೆ ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ. ಮಾತಾಡ್ತಾರೆ ಇದು 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 ಪೊಲೀಸ್ ತೋರು, ಇದು ಬೆಂಗಳೂರಲ್ಲಿ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಸರ್ಕಾರ ಈ ತರ. ಅದು ಒಬ್ಬ ಲಾಯರ್ಗೆ ತಿಳಿದಿರುವಂತ ಒಬ್ಬ ವ್ಯಕ್ತಿಗೆ ನನ್ಗೆ ಹಿಂಗ್ ಮಾಡ್ತಾರೆ ಅಂದ್ರೆ ಕಾಮ ಜನಕ್ಕೆ ಇನ್ನೆಷ್ಟು ಮಾಡ್ತಾರೆ ಇವರು, ಇನ್ನೆಷ್ಟು ಸುಲ್ಗೆ ಮಾಡ್ತಾರೆ ಇವರು. ಆಮೇಲೆ ನನ್ಗೆ ಹೇಳ್ತಾರೆ ಒಂದು ಬೋರ್ಡ್ ಹಾಕಿದ್ರೆ ಕಾನೂನು ಮಾತಾಡ್ತಾರೆ, ಒಂದು ಕೆಲಸದ ವಿಚಾರ ಬಿಟ್ಕೊಂಡು ಹಿಡಿದ ವಿಚಾರ ಬಿಟ್ಕೊಂಡು ಬೇರೆ ಎಲ್ಲ ವಿಚಾರ ಮಾತಾಡ್ತಾರೆ ಇವರು. ನಾವು ಇಲ್ಲಿ ತಲಘಟಪುರದ ಹತ್ರ ಬರ್ತಾ ಇದೀವಿ. ನನ್ನ ಕಾರಲ್ಲಿ ಇಬ್ರು ಮಾಸ್ಕ್ ಹಾಕಿದ್ದಾರೆ, ನಾನು ಇಬ್ರು ಹಾಕಿಲ್ಲ, ನಾವು ಬಂದಿದ್ದು. ಅಲ್ಲ, ನಾನು ಹಾಕಿಲ್ಲ, ನಾನು ಒಪ್ಕೊಳ್ತೀನಿ, ನಾನು ಒಪ್ಕೊಳ್ತೀನಿ, ನಾನು ಹಾಕಿಲ್ಲ ಮಾಸ್ಕ್. ನಾನು ಹಾಕಿಲ್ಲ ಮಾಸ್ಕ್. ದಿನ ಬೆಳಗ್ಗೆದ್ದು ಮಾಸ್ಕಿಗೋಸ್ಕರ ಇಷ್ಟು ಜನ ನಿಂತ್ಕೊಂಡು ಕಳ್ಳರ ಹಿಡಿಯತ್ರ ಹಿಡಿತಾರೆ, ಇಷ್ಟು ಕಳ್ಳರ ಹಿಡಿಯತ್ರ ಹಿಡಿತಾರೆ ದಿನ ಬೆಳಗ್ಗೆದ್ದು. ನನ್ನನ್ನ ಹಿಡಿದಿದ್ದು ಎರಡು ಮಾಸ್ಕಿಗೋಸ್ಕರ. ನಾನು ಹೇಳ್ತಾ ಇದ್ದೀನಿ ಇಬ್ರು ನಾಲ್ಕು ಜನ ಮಾಸ್ಕ್ ಹಾಕಿಲ್ಲ ಅಂತ ಹೇಳ್ತಾರೆ, ಎಷ್ಟು ದೌರ್ಜನ್ಯ ಮಾಡ್ತಾರೆ. ನಾನು ಹೌದು ಒಪ್ಕೊಂತೀನಿ, ನಾನು ಲಾಯರ್ ನೋಡಿ, ಈ ತರ ನೀವು ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಗೆ ನಮಗೆ ಹಿಡಿದಿದ್ದು ಮಾಸ್ಕ್ಗೆ ಅಂತ ಕೊನೆಗೆ ಆ ಬೋರ್ಡ್ ಹಾಕಿದ್ರೆ ಅದಾಕಿದ್ರೆ ಇದಾಕಿದ್ರ ಅಂತ ಹೇಳ್ತಾರೆ. ಏಕ ವಚನದಲ್ಲಿ ಮಾತಾಡ್ತಾರೆ ಇದು 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 ಪೊಲೀಸ್ ತೋರು, ಇದು ಬೆಂಗಳೂರಲ್ಲಿ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಸರ್ಕಾರ ಈ ತರ. ಅದು ಒಬ್ಬ ಲಾಯರ್ಗೆ ತಿಳಿದಿರುವಂತ ಎಸ್. ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಭಿಷೇಕ್ ಜಯಶಂಕರ್ ಮಾಹಿತಿಯನ್ನು ನೀಡ್ತಾರೆ. ಅಭಿಷೇಕ್, ಇಂತಹ ಕಿರಿಕಗಳು ಪದೇ ಪದೇ ನಡೀತಾ ಇದೆ, ಒಂದು ಗೈಡ್ಲೈನ್ಸನ್ನು ಫಾಲೋ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಸಾರ್ವಜನಿಕರ ಮೇಲೂ ಕೂಡ ಆಪಾದನೆ, ಜೊತೆಗೆ ಪೊಲೀಸರ ಮೇಲೂ ಕೂಡ, ಮತ್ತು ಏನು ಬಿ ಬಿ ಎಂ ಪಿಯಿಂದ ನೇಮಕ ಆಗಿದ್ದಾರೆ ಅವರಿಂದನೂ ಕೂಡ ಕಿರಿಕ್ ಆಗ್ತಾ ಇದೆ, ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಬಟ್ ಏನೇ ಆದರೂ ಜಾಗೃತಿ ಜಾಗೃತಿನೇ. ಸೊ ಏನು ಹೇಳ್ಬೋದು ಇದು ಈ ಒಂದು ಕೇಸ್ಗೆ ಅಂತ? ಈಗಾಗಲೇ ಏನು ಈ ರೀತಿಯಾದಂತಹ ಒಂದು ಮಾಸ್ಕ್ ಕಾರ್ಯಾಚರಣೆಯಲ್ಲಿ ಪ್ರತಿದಿನವೂ ಇಂತಹ ಒಂದು ಗಲಾಟೆಗಳು ನಡೀತಾನೆ ಇದೆ. ಅದೇ ರೀತಿಯಾಗಿ ಪೊಲೀಸರಿಗೂ ಕೂಡ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿರ್ತಾರೆ, ಅಂದ್ರೆ 50 ಕೇಸ್ಗಳನ್ನ ದಿನಕ್ಕೆ ಮಾಸ್ಕ್ ಕೇಸ್ಗಳನ್ನ ಹಿಡಿಬೇಕು ಅಂತ ಹೇಳಿ. ಹೀಗಾಗಿ ಪೊಲೀಸರು ಕೂಡ ಫ್ರಸ್ಟ್ರೇಷನ್ ಆಗಿ ಒಂದೊಂದು ಒಮ್ಮೊಮ್ಮೆ ಅವರು ಕೂಡ ಒಂದು ತಪ್ಪನ್ನ ಮಾಡುವಂತಹ ಒಂದು ಸಾಧ್ಯತೆ ಕೂಡ ತುಂಬಾ ಇದೆ. ಯಾಕಂದ್ರೆ ಬೇರೆ ಅಂದ್ರೆ ಹೆಲ್ಮೆಟ್ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಮಾಸ್ಕ್ಗೆ ಒಂದು ಸ್ಲಿಪ್ ಅನ್ನು ಕೊಡುವಂತಹ ಒಂದು ಕೆಲಸಗಳಾಗಿರ್ಬಹುದು, ಮತ್ತೆ ಕೆಲವೊಂದು ಏನೊಂದು ಟಾರ್ಗೆಟ್ ರೀಚ್ ಮಾಡಲೇಬೇಕು ಅನ್ನುವಂತಹ ಕಾರಣದಿಂದಾಗಿ ಸುಖ ಸುಮ್ಮನೆ ಕೇಸ್ಗಳನ್ನು ಕೂಡ ಪೊಲೀಸರು ಕೂಡ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಮಾಸ್ಕ್ ಅನ್ನ ಧರಿಸಿ ಧರಿಸಿದಂತಹ ಸಂದರ್ಭದಲ್ಲಿ ಅದೇ ಸಾಕಷ್ಟು ಒಂದು ಗೈಡ್ಲೈನ್ಸ್ ಕೂಡ ಇದೆ. ಅಂದ್ರೆ ಮಾಸ್ಕ್ ಅನ್ನ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅನ್ನುವಂಥದ್ದು ಫ್ರಮ್ ದಿ ಬಿಗಿನಿಂಗ್, ಅಂದ್ರೆ ಕೊರೋನಾ ಸಂದರ್ಭದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಈ ಒಂದು ಪಾಲನೆಯನ್ನು ಮಾಡಬೇಕಾಗುತ್ತೆ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಮಾಡುವಂತಹ ಒಂದು ಕೆಲಸ ಏನಿದ್ದಾವೆ ಅದು ಕೂಡ ಸಾರ್ವಜನಿಕರಲ್ಲಿ ಒಂದು ಆಕ್ರೋಶಕ್ಕೆ ಗುರಿ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕೆಲವೊಂದು ಬಾರಿ ಸಭೆ ಸಮಾರಂಭಗಳು ಏನ್ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಕೂಡ ಕೆಲವರು ಮಾಸ್ಕ್ ಅನ್ನ ಧರಿಸದೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ ಹಾಗೆ ಬಿಡ್ತಾರೆ. ಅಲ್ಲಿ ಪೊಲೀಸರು ಯಾವುದೇ ರೀತಿಯಾದಂತಹ ಫೈನ್ ಹಾಕುವಂತಹ ಒಂದು ಕೆಲಸಗಳಾಗಿರ್ಬಹುದು ಮತ್ತೆ ಇನ್ನಿತರ ಕೆಲಸಗಳನ್ನು ಯಾವುದು ಕೂಡ ಮಾಡೋದಿಲ್ಲ. ಆದ್ರೆ ಹೀಗೆ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರ ಸಿಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಫೈನ್ ಹಾಕುವಂತಹ ಒಂದು ಕೆಲಸಗಳನ್ನ ಅವರ ಜೊತೆ ಒಂದು ಸ್ಟ್ರಿಕ್ಟ್ ಆಗಿ ವರ್ತನೆಯನ್ನು ಮಾಡುವಂತಹ ಮಾಡ್ತಾರೆ. ಹೀಗಾಗಿ ಜನರು ಎಲ್ಲರೂ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ. ಕೆಲವೊಂದು ಕಡೆ ಪೊಲೀಸರು ಯಾವುದೇ ರೀತಿಯಾದಂತಹ ಅಂತರಗಳು ಇಲ್ಲದಿದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳೋದಿಲ್ಲ. ಆದ್ರೆ ನಮಗೆ ಮಾತ್ರ ಈ ರೀತಿಯಾದಂತಹ ಕೆಲಸಗಳನ್ನ, ಅಂದ್ರೆ ಈ ರೀತಿ ಫೈನ್ ಹಾಕುವಂತಹ ಒಂದು ಕೆಲಸಗಳನ್ನ ಮತ್ತೆ ಅವರಿಂದ ನಿಂದಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನ ಮಾಡ್ಕೊಳ್ತಾರೆ. ಹೀಗಾಗಿ ಸಾರ್ವಜನಿಕರು ಮತ್ತೆ ಪೊಲೀಸರ ನಡುವೆಯೂ ಕೂಡ ಸಾಕಷ್ಟು ಸಂಘರ್ಷಗಳು ಪ್ರತಿದಿನವೂ ಕೂಡ ನಡೆಯುತ್ತೆ. ಹೀಗಾಗಿ ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿದ ಬಳಿಕ ಅದನ್ನ ಒಂದು ಕಾನೂನು ಬಂದ ಬಳಿಕ ಅದನ್ನು ಮಾಸ್ಕ್ ಅನ್ನ ಹಾಕಿ ನಾವು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು. ಅದೇ ರೀತಿಯಾಗಿ ಪೊಲೀಸರು ಕೂಡ ತಮ್ಮ ಒಂದು ಟಾರ್ಗೆಟ್ ರೀಚ್ ಆಗುತ್ತೆ ಆಗ್ಬೇಕು ಅನ್ನುವಂತಹ ಕಾರಣದಿಂದಾಗಿ ಸಿಕ್ಕ ಸಿಕ್ಕ ಒಂದು ಅಫೆನ್ಸ್ಗಳಿಗೆ ಫೈನ್ ಹಾಕುವಂತ ಕೆಲಸಗಳನ್ನು ಕೂಡ ಮಾಡಬಾರ್ದು ಅನ್ನುವಂಥದ್ದು ಸಾರ್ವಜನಿಕ ಆಶಯ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ.